ನಮಸ್ತೆ ಕ್ಯಾಪ್ರಿಕಾರ್ನ್, ಮಕರ ರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಬನ್ನಿ, ಹೇಗಿದೆ ಆಗಸ್ಟ್ ತಿಂಗಳು ನೋಡೋಣ. ಸೊ ಸದ್ಯಕ್ಕೆ ಒಂದು ಸೀರಿಯಸ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಈ ತಿಂಗಳು ಅನ್ನುವಂಥದ್ದು ಇದೆ. ಸೊ ನೀವು ಮಾಡೋದೆಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೇ ಬರುತ್ತೆ, ತಾಳ್ಮೆ ಇರಲಿ ಅನ್ನುವಂಥದ್ದು ಇದೆ. ಒಂದು ದೊಡ್ಡದೇನೋ ಈ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಆ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಜೀವನಕ್ಕೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಒಂದು ದೊಡ್ಡ ಮಟ್ಟದಲ್ಲಿ, ಗೊತ್ತಿಲ್ಲ ಯಾವ ಮಟ್ಟದಲ್ಲಿ ಅಂತ, ಈ ತಿಂಗಳು ನಿಮ್ಮ ಜೀವನ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ಹೊಂದುತ್ತೆ ಅನ್ನುವಂಥದ್ದು ಇದೆ. ಒಂದು ಬಿಗ್ ಅಮೌಂಟು ನಿಮಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಕಲಶ ಪ್ರತಿಷ್ಠಾಪನೆ ಮಾಡುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಇದೆ. ದೂರಾಗಿದ್ದಂಥ ಪ್ರೇಮಿಗಳು ಒಂದಾಗ್ತಾರೆ, ದೂರಾಗಿದ್ದಂಥ ಸ್ನೇಹಿತರು ಒಂದಾಗ್ತಾರೆ, ದೂರಾಗಿದ್ದಂಥ ಫ್ಯಾಮಿಲೀಸ್ ಕೂಡ ಒಂದಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ರಿಯೂನಿಯನ್ ಎನರ್ಜಿ ಜೊತೆಗೆ ಒಂದು ಸರ್ಕಲ್, ಕಾರ್ಮಿಕ್ ಸರ್ಕಲ್ ಇರಬಹುದು ಅಥವಾ ನಿಮ್ಮ ಲೈಫ್ ಸರ್ಕಲ್ ಇರಬಹುದು, ಒಂದು ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಪರ್ಲ್ ಬಿಸ್ನೆಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಪೂರ್ವ ಜನ್ಮದಲ್ಲಿ ಅಥವಾ ಪೂರ್ವಿಕರಿಗೆ ಸಂಬಂಧಪಟ್ಟಂಗೆ, ಪೂರ್ವಜರು ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಸರ್ಕಲ್ ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಸಿಕ್ಕಿಲ್ಲ ಅಥವಾ ಯಾವುದೋ ಒಂದು ತುಂಬ ಕಾದು ಕಾದು ಸಾಕಾಯಿತು, ನನಗೆ ತುಂಬ ಪ್ರಾಬ್ಲಮ್ ಇದೆ, ತುಂಬ ಕಷ್ಟ ಇದೆ, ನನಗೆ ದುಡ್ಡು ಇಲ್ಲ, ನನಗೆ ಕೆಲಸ ಇಲ್ಲ, ನನಗೆ ಪ್ರೀತಿ ಸಿಕ್ಕಿಲ್ಲ, ಅಥವಾ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ, ಅಥವಾ ನನ್ನ ರಿಲೇಷನ್ಶಿಪ್ ಸರಿ ಇಲ್ಲ, ನನಗೆ ಎಲ್ಲ ರೀತಿಲೂ ನೆಗೆಟಿವಿಟಿ ಮಾಡಿದ್ದಾರೆ, ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನನಗೆ ಈ ಒಂದು ಜೀವನನೇ ಬೇಡ ಆಗಿದೆ, ನಾನು ನನ್ನ ಜೀವನನ ಎಂಡ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಥರ ಬರೀ ನೆಗೆಟಿವ್ ಥಾಟ್ಸೇ ಇಟ್ಕೊಂಡಿರೋರಿಗೆ ಒಂದು ಗುಡ್ ನ್ಯೂಸ್ ಇದೆ, ನಿಮ್ಮ ಲೈಫ್ ಸರ್ಕಲ್ ಕಂಪ್ಲೀಟ್ ಆಗ್ತಾ ಇದೆ ಅಂತ. ಲೈಫ್ ಸರ್ಕಲ್ ಮೀನ್ಸ್ ನೀವು ಹೈ ಪ್ರೊಟೆಕ್ಷನಲ್ಲಿ ಇದ್ದೀರಾ, ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಎಂಡ್ ಆಗಿದೆ, ನಿಮ್ಮ ಕಾರ್ಮಿಕ್ ಎಲ್ಲವೂ ಕೂಡ ರಿಲೀಸ್ ಆಗ್ತಾ ಇದೆ, ನಿಮ್ಮ ಕರ್ಮ ರಿಲೀಸ್ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಯಾವುದೋ ಒಂದು ಮಗುಗೆ ಫೀಡಿಂಗ್ ಬಾಟ್ಲಿಗೆ ತಗೊಂಡು ಏನೋ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಮಾಹಿತಿಗಳು ಇದೆ. ಫೈನಾನ್ಷಿಯಲಿ ತುಂಬ ಸಕ್ಸಸ್ ಅನ್ನು ನೋಡ್ತೀರಾ, ಒಂದು ಬಿಗ್ ಫ್ಯಾಟ್ ವೆಡ್ಡಿಂಗ್ ಇನ್ನೊಂದನ್ನ ನಾವು ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಒಂದು ಲವ್ ಆಫರ್ ಬರುವಂಥದ್ದು, ಮ್ಯಾರೇಜ್ ಆಫರ್ ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು ಕೂಡ ಇದೆ. ಸಿಟ್ರಿನ್, ಸಿಟ್ರಿಕ್ಸ್ ಈ ಎರಡು ಶಬ್ದಗಳು ಏನೋ ಒಂದಷ್ಟು ಹೆಚ್ಚು ಸಮಸ್ಯೆಯನ್ನು ಮಾಡುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ನೀವೇನಾದರೂ ತುಂಬ ಡ್ರಿಂಕರ್ ಆಗಿದ್ದರೆ ಅಥವಾ ತುಂಬ ಕುಡಿಯುವಂಥ ಚಟ ನಿಮಗೆ ಇದ್ದರೆ ದಯವಿಟ್ಟು ಬಿಟ್ಬಿಡಿ. ಇದರಿಂದ ಏನೋ ಒಂದು ದೊಡ್ಡ ಮಟ್ಟದ ದೊಡ್ಡ ಸಮಸ್ಯೆ, ಪ್ರಾಣಕ್ಕೆ ತೊಂದರೆ ಆಗುವಂಥದ್ದು ಮಾಡ್ಕೊಳ್ತೀರಾ. ಹಾಗಾಗಿ ಯಾರಾದರೂ ಡ್ರಿಂಕ್ಸ್ ಮಾಡ್ತಿದ್ರೆ ಅಟ್ಲೀಸ್ಟ್ ಇದೊಂದು ತಿಂಗಳು ಕುಡಿಬೇಡಿ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಚೆಸ್ಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ದುಡ್ಡನ್ನು ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬ ದೊಡ್ಡ ಚೆಸ್ ಪ್ಲೇಯರ್ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಂದು ಏಂಜಲಿಕ್ ಪ್ರೊಟೆಕ್ಷನ್ ನಿಮಗೆ ಇದೆ, ನಿಮ್ಮ ಇಷ್ಟ ದೇವ ಆರಾಧ್ಯ ದೈವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಜೀವನ ಒಂದು ಬುಗುಡೆ ಆಟದಗೆ ಆಡಿಸಿ ಆಡಿಸಿ ಭಗವಂತ ಎಷ್ಟೇ ಕಷ್ಟ ಕೊಟ್ಟರು ನೀವು ಬದಲಾಗದಿರೋ ಹಾಗೆ ನಿಂತಿದ್ದಂಥದ್ದನ್ನ ನೋಡಿ ಭಗವಂತನಿಗೆ ಒಂದು ರೀತಿ ಹೆಮ್ಮೆ ಖುಷಿ ಆಗಿಬಿಟ್ಟಿದೆ. ಹಾಗಾಗಿ ಭಗವಂತ ನಿಮ್ಮನ್ನು ಇನ್ನು ಕಾಯಿಸೋದಿಲ್ಲ, ನೀವೇನು ಅಂದ್ಕೊಂಡಿದ್ದೀರೋ ಎಲ್ಲವನ್ನು ಕೂಡ ಈ ತಿಂಗಳಿಂದ ಕೊಡ್ತಾ ಹೋಗ್ತಾನೆ. ಅದೃಷ್ಟ ನಿಮ್ಮ ಪಾಲಿಗೆ ಇದೆ ಈ ತಿಂಗಳು ಅನ್ನುವಂಥದ್ದು ಇದೆ. ಸ್ವಲ್ಪ ಮಾನಸಿಕ ಒತ್ತಡ ಆಗುವಂಥ ಸಾಧ್ಯತೆ ಇದೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮೂಡ್ ನಿಮ್ಮ ಕಂಟ್ರೋಲಲ್ಲಿ ಇರಲಿ ಅನ್ನುವಂಥದ್ದು ಇದೆ. ಚಂದ್ರನಿಗೆ ಸಂಬಂಧಪಟ್ಟಂಗೆ, ಚಂದ್ರನ ಉಪಗ್ರಹಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ಏನೋ ಇದೆ ಅನ್ನುವಂಥದ್ದು ಇದೆ. ಸರ್ಪದ ವಿಷ ಒಂದಷ್ಟು ಯಾರಿಗೋ ಎಗ್ರಿ ಒಂದಷ್ಟು ಸಮಸ್ಯೆ ಆಗಿದೆ ಅಥವಾ ಆಗತ್ತೆ, ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ.
ಯಾರಿಗೋ ಟೆಸ್ಟ್ ಟ್ಯೂಬ್ ಬೇಬಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎರಡು ಪರ್ಸನ್ಸ್ ಇಲ್ಲಿ ಸೇರಿಕೊಂಡು ಒಂದು ಅನಾಥಾಶ್ರಮನು ಅಥವಾ ಬೇಬಿ ಕೇರ್ ಸೆಂಟರ್ನು ಓಪನ್ ಮಾಡ್ತಾರೆ. ಇದು ಬರೀ ಅನಾಥ ಮಕ್ಕಳಿಗೋಸ್ಕರ ಅಥವಾ ಅನಾಥರಿಗೋಸ್ಕರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ನಿಮ್ಮ ಈ ತಿಂಗಳಿದೆ. ಸೊ ಎಸ್, ತುಂಬ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಟೂ ಫೇಸಸ್ ಫ್ರೆಂಡ್, ಎರಡು ಮುಖವಾಡದ ಸ್ನೇಹಿತರಿಂದ ನೀವು ದೂರ ಉಳಿತೀರಾ ಅನ್ನುವಂಥದ್ದು ಇದೆ. ಮತ್ತು ನಿಮಗೆ ಇದ್ದಂಥ ಬ್ಲ್ಯಾಕ್ ಮ್ಯಾಜಿಕ್ ದೂರ ಆಗತ್ತೆ, ರಿಮೂವ್ ಆಗತ್ತೆ ತಂತಾನೆ ಅನ್ನುವಂಥದ್ದು ಇದೆ. ಪೂರ್ವಜರ ಒಡವೆಗಳು ನಿಮಗೆ ಬಂತು ಅನ್ನುವಂಥ ಕಾರಣಕ್ಕೆ ನಿಮಗೆ ಒಂದಷ್ಟು ಸಮಸ್ಯೆ ಮಾಡುವಂಥ ಸಾಧ್ಯತೆ ಇದೆ. ದೇವರ ಹೆಸರಲ್ಲಿ ಒಂದು ಪೂಜೆನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ದೀಪದಾನನ ಮಾಡಿ ನಿಮ್ಮ ಪೂರ್ವಜರ ಹೆಸರಲ್ಲಿ ಅನ್ನುವಂಥದ್ದು ಇದೆ. ಯಾರಿಗೋ ನ್ಯೂ ಬರ್ನ್ ಬೇಬಿ ಆಗಿ ಅದಕ್ಕೆ ಏನೋ ಸಮಸ್ಯೆ ಆಗಿ ಅದು ಇಲ್ಲ ಆಗುತ್ತೆ, ಅದರಿಂದ ದುಃಖಕ್ಕೊಳಗಾಗಬೇಡಿ. ಸೊ ಅದು ಏನು ಪ್ರೊಸೀಜರ್ ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ ಅಷ್ಟೇ. ಸೊ ಮತ್ತೆ ಆ ಮಗು ಹುಟ್ಟಿ ಬರುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗಿದೆ ಈಗಾಗಲೇ, ಅದ್ರ ರಿಸಲ್ಟ್ ನಿಮಗೆ ಸಿಕ್ಕಿಲ್ಲ ಅಷ್ಟೇ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ಗೆ ಸ್ವಲ್ಪ ಅಡೆತಡೆ ಬರುವಂಥ ಸಾಧ್ಯತೆಗಳು ಇದೆ. ಸೊ ಗೋಮುಖ ವ್ಯಾಘ್ರಗಳು ಅಥವಾ ಜೊತೆಯಲ್ಲಿದ್ದೇ ಮೋಸ ಮಾಡ್ತಾ ಇರೋರ ಬಗ್ಗೆ ಒಂದಷ್ಟು ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಆಫೀಸಿಂದ ಏನೋ ಒಂದಷ್ಟು ಕೀನ ತೊಗೊಂಬಂದು ಯಾರೋ ಕಳೆದು ಹಾಕಿ ಅದೊಂದು ದೊಡ್ಡ ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ವೀಲಿಂಗ್ ಮಾಡಬೇಕಾದ್ರೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ, ವೀಲಿಂಗ್ ಮಾಡಕ್ಕೆ ಹೋಗಬೇಡಿ ಮಕ್ಕಳ ಅನ್ನುವಂಥದ್ದು ಕೂಡ ಇದೆ. ತುಂಬ ಚಿಕ್ಕದಾಗಿ ನಿಮ್ಮ ಜೀವನನ ನೋಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ. ತುಂಬ ಸಣ್ಣ ಸಣ್ಣ ಕನಸುಗಳನ್ನ ಕಟ್ಟಿದ್ದೀರಾ. ಸಣ್ಣ ಸಣ್ಣ ಕನಸನ್ನ ಕಟ್ಟಬೇಡಿ, ದೊಡ್ಡ ದೊಡ್ಡ ಕನಸನ್ನ ಕಟ್ಟಿ. ದೊಡ್ಡ ದೊಡ್ಡ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಹುಟ್ಟಿದ್ದೀರಾ ನೀವು. ಚಿಕ್ಕ ಚಿಕ್ಕ ಅಲ್ಪತೃಪ್ತಿನ ಪಡಬೇಡಿ ಅನ್ನುವಂಥದ್ದು ಇದೆ. ಜೀವನ ತುಂಬ ದೊಡ್ಡದಿದೆ. ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ, ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇರುವಂಥ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳುವಂಥ ರೀತಿ ಮುಂದಿನ ದಿನಗಳಲ್ಲಿ ತಂತಾನೆ ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಯ ಮುಖಾಂತರನೇ ನಿಮ್ಮ ಜೀವನ ಬದಲಾವಣೆಗೆ ಹೋಗೋದು. ಸೊ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಟೈಮ್ ಅಂತ ಅಲ್ಲ, ನೀವು ಯಾವಾಗ ಎಷ್ಟು ಸತಿ ರೀಡಿಂಗ್ ನೋಡ್ತಿರೋ ಗೊತ್ತಿಲ್ಲ. ನಂಗೆ ಅನ್ನಿಸ್ತಾ ಇದೆ ಇದನ್ನು ರಿಪೀಟೆಡ್ ಆಗಿ ಯಾರೋ ಇಲ್ಲಿ ನೋಡ್ತಾನೆ ಇರ್ತೀರಾ ಅನ್ನುವಂಥದ್ದು. ಸೊ ಎಸ್, ನಿಮ್ಮ ಜೊತೆ ಇದ್ಕೊಂಡೇ ನಿಮಗೆ ಮೋಸ ಮಾಡಿದವರು, ನಿಮ್ಮ ಜೊತೆ ಇದ್ಕೊಂಡೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದವರು, ನಿಮ್ಮನ್ನು ಒಂದು ಪ್ರಾಣಿ ಥರ ಟ್ರೀಟ್ ಮಾಡಿದವರು, ನಿಮ್ಮನ್ನು ರಸ್ತೆಯಲ್ಲಿ ನಿಲ್ಲಿಸಿ ಅವಮಾನ ಮಾಡಿದವರು, ಸ್ನೇಹಿತರ ಹೆಸರಲ್ಲಿ ಮುಖವಾಡ ಹಾಕ್ಕೊಂಡು ನಿಮ್ಮ ಮೇಲೆ ವಾರ್ ಮಾಡಿದವರು, ನಿಮ್ಮ ಹಣನ ದೋಚಿದವರು, ನಿಮ್ಮ ಕಷ್ಟಕಾಲದಲ್ಲಿ ನಿಮ್ಮನ್ನು ಹಳ್ಳಕ್ಕೆ ತಳ್ಳಿ ತಾವು ಸೇಫ್ ಆದಂಥವರು ಎಲ್ಲರೂ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಯಾರ್ಯಾರು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಮಾಡ್ತಿದ್ರೋ ಅವರೆಲ್ಲರೂ ನಿಮ್ಮಿಂದ ದೂರ ಆಗ್ತಿದ್ದಾರೆ. ಯಾರು ಹಣಕ್ಕೋಸ್ಕರ ನಿಮ್ಮಲ್ಲಿ ಸ್ನೇಹನ ಮಾಡಿದ್ರೋ, ಪ್ರೀತಿಯ ನಾಟಕನ ಆಡಿದ್ರೋ, ಅಥವಾ ತಮ್ಮ ಕಾಮಕ್ಕೋಸ್ಕರ ಅಥವಾ ತಮ್ಮ ಕಾಮನೆಗೋಸ್ಕರ ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ರೋ ಅವರೆಲ್ಲರೂ ದೂರ ಆಗ್ತಾ ಇದ್ದಾರೆ. ಸೊ ನೀವಿವಾಗೂ ಬುದ್ಧಿ ಕಲ್ತ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಬೆಳ್ಳಗಿರೋದೆಲ್ಲ ಹಾಲಲ್ಲ, ಓಕೆ. ಸೊ ಬೆಳ್ಳಗಿರೋದು ಇವಾಗ ಮುತ್ತಾಗಿ ಪರಿಣಾಮ ಪರಿವರ್ತನೆಗೊಂಡಿದೆ. ಸೊ ಹಾಗಾಗಿ ಈ ಬಿಳಿಯ ಮುತ್ತಿನ ಪರಿವರ್ತನೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಲವ್ ಈಸ್ ಆನ್ ದಿ ಏರ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ತುಂಬ ಪ್ರೀತಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಒಂದು ಡಿವೈನ್ ನಿರ್ಧಾರ ಮಾಡಿರುವಂಥ ವಿವಾಹ ನಿಮಗೆ ಆಗತ್ತೆ. ನಿಮ್ಮ ಪಾರ್ಟ್ನರ್ ತುಂಬ ಸ್ಪೆಷಲ್ ಇದ್ದಾರೆ, ತುಂಬ ಸ್ಪೆಷಲ್ ಇದ್ದಾರೆ. ನಂಗೆ ಗೊತ್ತಿಲ್ಲ, ಸಿಂಗಲ್ಸ್ ಎನರ್ಜಿ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಬೆಟರ್ಮೆಂಟ್ ಆಗ್ತಾ ಇದೆ, ಬೆಟರ್ ಆಗುತ್ತೆ. ಮಕ್ಳ ಕಡೆ ಗಮನನ ಕೊಡಿ, ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಬಟ್ ಸಿಂಗಲ್ಸ್
ಮೇಡ್ ಇನ್ ಹೆವನ್ ಅನ್ನುವಂಥ ರೀತಿಲಿ ಬರ್ತಾ ಇದೆ. ತುಂಬ ಡಿಫ್ರೆಂಟ್ ಆಗಿ ನಿಮಗೆ ಒಂದು ಲವ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ತುಂಬಾ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು, ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ನಿರೀಕ್ಷಿಸಬಹುದು. ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಬದಲಾವಣೆ ಇದೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಪೆಡಂಭೂತ ಬೆನ್ನು ಬಿಡ್ದಿರಾ, ಹಿಂದೆ ಬಿದ್ದಿದೆ, ಅದನ್ನು ದೂರ ಮಾಡ್ಕೊಳ್ಳಿ, ಮಿಕ್ಕಿದ್ದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ದೈವಾನುಗ್ರಹ ನಿಮಗೆ ಇದೆ, ಇನ್ನು ಹೆಚ್ಚಿನ ದೈವಾನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ದೈವಾನುಗ್ರಹದೊಂದಿಗೆ ನಿಮಗೆ ಅನುಕೂಲ ಆಗಲಿ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ನಿಮ್ಮ ಗುರುಗಳಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಗುರುವಿನಿಂದ ಕಲಿತಾಗ ವಿದ್ಯೆಗೆ ಹೆಚ್ಚು ಬೆಲೆ ಇರುತ್ತೆ, ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ.